ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಇಡೀ ನಮ್ಮ ರಾಜ್ಯದಲ್ಲೇ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬಗ್ಗೆ ತುಂಬಾ ಸುದ್ದಿ ಆಗ್ತಿದೆ. ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಎರಡನೇ ಮದುವೆಯಾಗಿದ್ದರಂತೆ. ಅವರಿಬ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿನೇ ಮದುವೆಯಾಗಿದ್ದರಂತೆ ಅನ್ನುವಂತ ಸುದ್ದಿಗಳನ್ನ ಜನಗಳು ಕೇಳ್ತಾನೆ ಇದ್ದಾರೆ. ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು, ಇವರ ಮೊದಲನೇ ಗಂಡ ಯಾರು, ಪವಿತ್ರ ಗೌಡ ಅವರನ್ನ ಅವರ ಮೊದಲನೇ ಗಂಡ ಯಾಕೆ ಬಿಟ್ಟೋದ್ರು, ಹಾಗೆ ನಟ ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರ ಪರಿಚಯ ಹೇಗಾಯ್ತು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಗುಟ್ಟಾಗಿ ಮದುವೆಯಾಗಿರೋದು ನಿಜಾನ ಅನ್ನುವಂತ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ರಹಸ್ಯವಾದಂತಹ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಪವಿತ್ರ ಗೌಡ ಅವರು ಮೂಲತಃ ಬೆಂಗಳೂರಿನವರು. ಇವರು ಶ್ರೀಮಂತ ಕುಟುಂಬದಲ್ಲೇನು ಹುಟ್ಟಲಿಲ್ಲ, ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅವರು ವಾಸ ಮಾಡ್ತಿದ್ದಂತ ಬಾಡಿಗೆ ಮನೆಯ ಎದುರಲ್ಲೇ ಒಂದು ಪ್ರಾವಿಷನ್ ಸ್ಟೋರ್ ಅಥವಾ ದಿನಸಿ ಅಂಗಡಿ ಇತ್ತು. ಅವರು ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಅಂಗಡಿ ಇಟ್ಕೊಂಡಿದ್ರು. ಆ ಅಂಗಡಿಯನ್ನ ಇಟ್ಕೊಂಡಿದ್ದಂತ ಮಾಲೀಕನಿಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಸಂಜಯ್ ಸಿಂಗ್. ಪವಿತ್ರ ಗೌಡ ಅವ್ರಿಗೆ ಆ ಹುಡುಗನ ಪರಿಚಯವಾಗಿ ಸ್ನೇಹವಾಗಿ ಇವರಿಬ್ರು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ರು. ನಂತರ ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿ ಸಂಜಯ್ ಸಿಂಗ್ ಅವರನ್ನ ಪವಿತ್ರ ಗೌಡ ಅವರು ಮದುವೆ ಆಗ್ತಾರೆ. ಅದು ಕೂಡ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾರೆ. ಹೌದು, ಕೇವಲ 18 ವರ್ಷ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ. ನಂತರ ಅವರಿಬ್ರು ಚೆನ್ನಾಗಿ ಸಂಸಾರ ಮಾಡ್ತಾರೆ, ಖುಷಿ ಖುಷಿಯಾಗಿ ಇರ್ತಾರೆ. ಅದಕ್ಕೆ ತಕ್ಕಂತೆ ಅವರಿಬ್ರಿಗೂ ಒಂದು ಹೆಣ್ಣು ಮಗು ಕೂಡ ಆಗುತ್ತೆ. ಆ ಹೆಣ್ಣು ಮಗುವಿಗೆ ಪ್ರೀತಿಯಿಂದ ಖುಷಿ ಗೌಡ ಅಂತ ಹೆಸರಿಡ್ತಾರೆ. ನಂತರ ಪವಿತ್ರ ಗೌಡ ಅವರು ಮಾಡ್ಲಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಮಾಡ್ಲಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕಾಣ್ತಾರೆ. ನಂತರ ಪವಿತ್ರ ಗೌಡ ಅವರ ಗಮನ ಸಿನಿಮಾದ ಕಡೆ ಹೋಗುತ್ತೆ. ಹೌದು, ನೋಡೋಕೆ ಚೆನ್ನಾಗಿದ್ದಂತ ಪವಿತ್ರ ಗೌಡ ಅವರು ನಾನು ಕೂಡ ಬೇರೆ ನಟಿಯರಂತೆ ಸಿನಿಮಾ ರಂಗದಲ್ಲಿ ಹೀರೋಯಿನ್ ಆಗಿ ಮಿಂಚ್ಬೇಕು ಅಂತ ಕನಸನ್ನ ಕಾಣ್ತಾರೆ. ಅದೇ ರೀತಿ ಅವರು ಅವಕಾಶಕ್ಕಾಗಿ ಸಿನಿಮಾಗಳ ಆಡಿಷನ್ಗೆ ಹೋಗ್ತಾ ಇರ್ತಾರೆ. ನಂತರ ಅವರು ಛತ್ರಿಗಳು ಸಾರ್ ಛತ್ರಿಗಳು ಎಂಬ ಸಿನಿಮಾದಲ್ಲಿ ನಟಿಸೋಕೆ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ಅಗಮ್ಯ, ಪ್ರೀತಿ ಕಿತಾಬು, 5, 4, 3, 2, 1 ಎಂಬ ಸಿನಿಮಾಗಳಲ್ಲಿ ನಟಿಸುತ್ತಾ ಬರ್ತಾರೆ. ಅದೇ ಸಮಯದಲ್ಲಿ ಪವಿತ್ರ ಗೌಡ ಅವರು ತನ್ನ ಗಂಡ ಸಂಜಯ್ ಸಿಂಗ್ ಅವರಿಂದ ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ. ಅವರಿಬ್ಬರ ನಡುವೆ ಅಂತರ ಅನ್ನೋದು ಬೆಳೆಯುತ್ತಾ ಹೋಗುತ್ತೆ. ಸಂಸಾರದಲ್ಲಿ ಬಿರುಕು ಮೂಡೋಕೆ ಹೆಚ್ಚಾಗ್ತಾ ಹೋದಂತೆ ಪವಿತ್ರ ಗೌಡ ಅವರು ಸಂಜಯ್ ಸಿಂಗ್ ಅವರಿಗೆ ವಿಚ್ಛೇದನ ಕೊಡೋಕೆ ನಿರ್ಧರಿಸ್ತಾರೆ. ಅದೇ ರೀತಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿ ಅವರಿಬ್ಬರಿಗೂ ವಿಚ್ಛೇದನ ಸಿಗೋಕೆ 1 ವರ್ಷಕ್ಕೂ ಮುಂಚಿತವಾಗಿಯೇ ಇವರಿಬ್ಬರು ಬೇರೆ ಬೇರೆ ಆಗಿದ್ರು, ಬೇರೆ ಬೇರೆ ಮನೆಯಲ್ಲಿ ವಾಸವಿದ್ರು. ನಂತರ ಅವರಿಬ್ಬರಿಗೆ 2013 ವಿಚ್ಛೇದನವಾಗುತ್ತೆ. ಈ ರೀತಿಯಾಗಿ ಪವಿತ್ರ ಗೌಡ ಅವರು ಸಂಜಯ್ ಸಿಂಗ್ ಅವರನ್ನ ಮದುವೆಯಾಗಿ 3 ವರ್ಷದ ನಂತರ ಮಗುವಾಗುತ್ತೆ. ಕೇವಲ 5 ವರ್ಷ ಸಂಸಾರ ಮಾಡಿ ಗಂಡನಿಗೆ ವಿಚ್ಛೇದನ ಕೊಡ್ತಾರೆ. ಅನಂತರ ಕೂಡ ಪವಿತ್ರ ಗೌಡ ಅವರು ಸಾಗುವ ದಾರಿಯಲ್ಲಿ ಎಂಬ ಸಿನಿಮಾದಲ್ಲಿ ಒಂದೇ ಸಾರಿ ಹೀರೋಯಿನ್ ಆಗಿ ನಟಿಸ್ತಾರೆ. ಆದರೆ ಅವರು ಎಷ್ಟೇ ಸಿನಿಮಾಗಳಲ್ಲಿ ನಟಿಸಿದ್ರೂ ಯಾವ ಸಿನಿಮಾಗಳಿಂದಲೂ ಪವಿತ್ರ ಗೌಡ ಅವರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಬರಲಿಲ್ಲ. ಹೀಗಿರುವಾಗ ನಟ ದರ್ಶನ್ ಅವರ ಜಗ್ಗುದಾದ ಸಿನಿಮಾದ ಶೂಟಿಂಗ್ ಶುರುವಾಗಿರುತ್ತೆ. ಆ ಸಿನಿಮಾಗೆ ಹೀರೋಯಿನ್ನ ಹುಡುಕ್ತಿರ್ತಾರೆ. ಹೀರೋಯಿನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಆಡಿಷನ್ ನಡೀತಿರುತ್ತೆ. ಅದೇ ಆಡಿಷನ್ಗೆ ಪವಿತ್ರ ಗೌಡ ಅವರು ಕೂಡ ಹೋಗಿರ್ತಾರೆ. ಆಗ ಅಲ್ಲಿ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಅವರ ಪರಿಚಯವಾಗುತ್ತೆ. ನಂತರ ಅವರಿಬ್ಬರ ಒಡನಾಟ ಹೆಚ್ಚಾಗ್ತಾ ಹೋಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಒಟ್ಟಿಗೆ ಕೆಲವೊಂದು ಸಿನಿಮಾ ಶೂಟಿಂಗ್ಗಳಲ್ಲಿ ಕೂಡ ಕಾಣಿಸಿಕೊಳ್ತಾರೆ. ಒಟ್ಟಿಗೆ ಟ್ರಿಪ್ ಆಗ್ತಾರೆ, ಟೂರ್ ಹೋಗ್ತಾರೆ. ಹೀಗೆ ಅವರಿಬ್ಬರ ಸ್ನೇಹ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಇನ್ನು ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ನಿಜವಾಗ್ಲೂ ಮದುವೆಯಾಗಿದ್ದಾರಾ ಅನ್ನೋ ವಿಷಯಕ್ಕೆ ಬರೋದಾದರೆ 2017 ಪವಿತ್ರ ಗೌಡ ಅವರು ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಅಕೌಂಟ್ನ ಪ್ರೊಫೈಲ್ ಫೋಟೋದಲ್ಲಿ ಅವರ ಫೋಟೋ ಇರೋದನ್ನು ತೆಗೆದುಹಾಕಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಜೊತೆಗಿರುವಂಥ ಫೋಟೋವನ್ನು ಹಾಕ್ಕೊಂಡಿದ್ರು. ಇದನ್ನು ಕಂಡಂಥ ದರ್ಶನ್ ಅವರ ಅಭಿಮಾನಿಗಳು ಪವಿತ್ರ ಗೌಡ ಅವ್ರಿಗೆ ಹಿಗ್ಗಾಮುಗ್ಗಾ ಬೈಯೋಕೆ ಶುರು ಮಾಡಿದರು. ಇದರಿಂದ ಪವಿತ್ರ ಗೌಡ ಅವರು ತಾವು ಮತ್ತು ದರ್ಶನ್ ಅವರು ಜೊತೆಗಿರುವಂಥ ಫೋಟೋವನ್ನು ತೆಗೆಯಲೇಬೇಕಿರುವಂಥ ಪರಿಸ್ಥಿತಿ ಬರುತ್ತೆ. ನಂತರ ಕೂಡ ಪವಿತ್ರ ಗೌಡ ಅವರು ಆಗಾಗ ತಾನು ಮತ್ತು ದರ್ಶನ್ ಅವರು ಜೊತೆಗಿರುವಂಥ ಫೋಟೋವನ್ನು, ವಿಡಿಯೋವನ್ನು, ತನ್ನ ಬರ್ತ್ಡೇಗೆ ದರ್ಶನ್ ಅವರು ಬಂದಿರುವಂಥ ವಿಡಿಯೋವನ್ನು, ತನ್ನ ಮಗಳ ಬರ್ತ್ಡೇಗೆ ದರ್ಶನ್ ಅವರು ವಿಶ್ ಮಾಡಿ ಡ್ಯಾನ್ಸ್ ಮಾಡಿರುವಂಥ ವಿಡಿಯೋವನ್ನು, ಹೀಗೆ ನನ್ನ ಜೊತೆಗೆ ದರ್ಶನ್ ಅವರು ಇದ್ದಾರೆ ಅನ್ನೋ ರೀತಿ ಫೋಟೋಗಳನ್ನು ವಿಡಿಯೋಗಳನ್ನು ಹಾಕ್ತಾನೆ ಬರ್ತಾರೆ. ಅದನ್ನು ನೋಡ್ತಿದ್ದಂಥ ಜನಗಳಿಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವೆ ಬೇರೆ ರೀತಿಯ ಸಂಬಂಧಗಳು ಇದೆಯಾ ಅನ್ನಿಸೋ ರೀತಿ ಅನುಮಾನಗಳು ಕಾಡೋಕೆ ಶುರುವಾಗಿದ್ವು.
ಆಗ ಇದು ನಿಜಾನೇ ಅನ್ಸೋ ರೀತಿ ಪವಿತ್ರಗೌಡ ಅವರು ನಂದು ಮತ್ತು ದರ್ಶನ್ ಅವರದ್ದು 10 ವರ್ಷದ ಸಂಬಂಧ, ದರ್ಶನ್ ಮತ್ತು ನಾನು 10 ವರ್ಷದಿಂದ ಜೊತೆಯಾಗೇ ಇದ್ದೀವಿ ಅಂತ ಬರೆದುಕೊಂಡು ಒಂದು ಪೋಸ್ಟನ್ನು ಹಾಕ್ತಾರೆ. ಆಗ ಇದೆಲ್ಲವನ್ನ ತುಂಬಾ ದಿನಗಳಿಂದ ಗಮನಿಸ್ತಾನೆ ಇದ್ದಂತ ಸಹಿಸಿಕೊಂಡಿದ್ದಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು, ನನ್ನ ಗಂಡನ ಬಗ್ಗೆ ಇದೇ ರೀತಿ ಅಪಪ್ರಚಾರ ಮಾಡೋದು ಮುಂದುವರೆದ್ರೆ ನಿಮ್ಮ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೂ ದರ್ಶನ್ ಮತ್ತು ಪವಿತ್ರಗೌಡ ಅವರು ಮದುವೆಯಾಗಿದ್ದಾರೆ ಅಂತ ಎಲ್ಲೂ ಕೂಡ ಸಾಬೀತಾಗಿಲ್ಲ. ಅದನ್ನು ದರ್ಶನ್ ಅವರು ಕೂಡ ಹೇಳ್ಕೊಂಡಿಲ್ಲ. ದರ್ಶನ್ ಅವರು ಮದುವೆಯಾಗಿರೋದು ಒಬ್ಬರನ್ನೇ, ಅದು ವಿಜಯಲಕ್ಷ್ಮಿಯವರನ್ನ ಮಾತ್ರ. ಹೀಗಿರುವಾಗ ದರ್ಶನ್ ಅವರು ಪವಿತ್ರಗೌಡ ಅವರನ್ನು ಮದುವೆಯಾಗಿದ್ದಾರೆ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಸಾಬೀತಾಗದೇ ಇರುವಾಗ ಅಂತಹ ಸುದ್ದಿಯನ್ನು ಪ್ರಚಾರ ಮಾಡೋದು ಕೂಡ ತಪ್ಪು. ಮತ್ತೆ ದರ್ಶನ್ ಮತ್ತು ಪವಿತ್ರಗೌಡ ಅವರು ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಅವರಿಬ್ಬರನ್ನ ಬಂಧಿಸಿರೋದು ಒಂದು ಕಡೆಯಾದರೆ, ಹೊರಗಡೆ ಅವರಿಬ್ಬರ ಬಗ್ಗೆ ದರ್ಶನ್ ಅವರು ಪವಿತ್ರಗೌಡ ಅವರನ್ನು ಇಟ್ಕೊಂಡಿದ್ದಾರಂತೆ, ಕಟ್ಕೊಂಡಿದ್ದಾರಂತೆ, ಗುಟ್ಟಾಗಿ ಮದುವೆಯಾಗಿದ್ದಾರಂತೆ, ಮಕ್ಕಳು ಮಾಡ್ಕೊಂಡಿದ್ದಾರಂತೆ ಅನ್ನೋಂಥ ತಳಬುಡ ಇಲ್ಲದೆ ಇರೋ ಅನೇಕ ಸುದ್ದಿಗಳನ್ನು ಹಬ್ಬಿಸ್ತಿದ್ದಾರೆ. ಈ ರೀತಿ ವಿಡಿಯೋವನ್ನು ಮಾಡಿ ಒಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋಕೆ ನನಗೂ ಕೂಡ ಇಷ್ಟ ಇರಲಿಲ್ಲ. ಆದರೆ ಜನಗಳಿಗೆ ತಲುಪ್ತಿದ್ದಂಥ ಊಹಾಪೋಹಗಳಿಗೆ, ಅನೇಕ ಅನುಮಾನಗಳಿಗೆ ನಿಜವಾದ ಸತ್ಯ ಏನು ಅಂತ ತಿಳಿಸೋದೇ ಈ ವಿಡಿಯೋದ ಉದ್ದೇಶವಾಗಿರುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಇಷ್ಟಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.